ಮೊಹರಂ ತಿಂಗಳಿನ 10ನೇ ತಾರೀಕಿನಂದು ಜಗತ್ತಿನಾದ್ಯಂತ ಮುಸ್ಲಿಂ ಸಮುದಾಯ ಇಮಾಮ್ ಹುಸೇನ್ರ ಬಲಿದಾನವನ್ನು ಸ್ಮರಿಸುತ್ತಾರೆ. ಆ ದಿನ ಮುಸಲ್ಮಾನರು ಉಪವಾಸವನ್ನು ಆಚರಿಸುತ್ತಾರೆ. ನಿನ್ನೆ ಮೊಹರಂ ದಿನ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮೊಹರಂನ ಮಹತ್ವವನ್ನು ವಿವರಿಸಿ ಟ್ವೀಟ್ ಮಾಡಿದ್ದಾರೆ. ಆದರೆ ಅದರ ಜೊತೆಗೆ ಗಾಜಾದ ಜನರ ಮೇಲಾಗ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಗಮನ ಸೆಳೆದಿದ್ದಾರೆ. ಮೊಹರಂ ದಿನ ಸಿದ್ಧಾಂತ ಮತ್ತು ನ್ಯಾಯಕ್ಕಾಗಿ ಹಜರತ್ ಇಮಾಮ್ ಹುಸೇನ್ ಅವರ ಬಲಿದಾನವನ್ನು ನಮಗೆ ನೆನಪಿಸುತ್ತೆ. ಅವರ ತ್ಯಾಗ, ತುಳಿತಕ್ಕೆ ಒಳಗಾದವರ ಜೊತೆ ನಿಲ್ಲಲು ಹಾಗೂ ನ್ಯಾಯ ಮತ್ತು ಸತ್ಯಕ್ಕಾಗಿ ಹೋರಾಡಲು ನಮಗೆ ಸ್ಫೂರ್ತಿ ನೀಡುತ್ತೆ. ಹಜರತ್ ಇಮಾಮ್ ಹುಸೇನ್ ಅವರ ಬಲಿದಾನಕ್ಕೆ ನಮನಗಳು ಅಂತ ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕಾ. ಅದೇ ಟ್ವೀಟ್ನಲ್ಲಿ ಮುಂದುವರೆದು, ಇಂದು ನಾವು ನಮ್ಮ ಪ್ಯಾಲೆಸ್ಟೀನ್ ಸಹೋದರ ಸಹೋದರಿಯರ ಮೇಲೆ ನಡೆದಿರುವ ದೌರ್ಜನ್ಯವನ್ನು ಮತ್ತು ಅವರ ಸಾವಿರಾರು ಮುಗ್ಧ ಮಕ್ಕಳು ಬಲಿಯಾಗ್ತಿರೋದನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿದೆ. ಅವರ ಮೇಲಾಗ್ತಿರುವ ಅನ್ಯಾಯ ಮಾನವೀಯತೆಯ ಪ್ರತಿಯೊಂದು ತತ್ವಕ್ಕೆ ವಿರುದ್ಧವಾದ ಅಪರಾಧವಾಗಿದೆ. ಈ ಅಪರಾಧವನ್ನು ತಡೆಯಲು ನಾವು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಬಲಪಡಿಸಬೇಕು ಅಂತ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ. ಪ್ಯಾಲೆಸ್ತೀನ್ ಕುರಿತ ಪ್ರಿಯಾಂಕಾ ಗಾಂಧಿ ಅವರ ಈ ಕಾಳಜಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಿರುವ ಗಾಜಾ ಮೇಲಿನ ಇಸ್ರೇಲ್ ದಾಳಿ ಇಂದಿಗೂ ನಿಂತಿಲ್ಲ. ಹಿರಿಯರು, ಮಹಿಳೆಯರು, ಮಕ್ಕಳು, ಶಾಲೆಗಳು, ಆಸ್ಪತ್ರೆಗಳು ಅಂತ ನೋಡದೆ ಇಡೀ ನಗರವನ್ನು ಸರ್ವನಾಶ ಮಾಡಿ ಹಾಕಿವೆ ಇಸ್ರೇಲ್ನ ನಿರಂತರ ದಾಳಿಗಳು. ಗಾಜಾದಲ್ಲಿ ಪ್ರಾಣ ಕಳೆದುಕೊಂಡ ಫಲಸ್ತೀನಿಯರ ಸಂಖ್ಯೆ 38,000 ಹೆಚ್ಚು ಅಂತ ಎಲ್ಲಾ ಕಡೆ ವರದಿಯಾಗಿತ್ತು. ಆದರೆ ಗಾಜಾದಲ್ಲಿ ನಿಜವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ದಾಳಿಯಲ್ಲಿ ಬಲಿಯಾದ ಫಲಸ್ತೀನಿಯರ ಸಂಖ್ಯೆ 186,000 ಹೆಚ್ಚು ಅನ್ನೋ ವೈಜ್ಞಾನಿಕ ನಿಯತಕಾಲಿಕೆ ದಿ ಲ್ಯಾಂಡ್ಸೆಟ್ನ ವರದಿ ಇತ್ತೀಚೆಗೆ ಬಿಡುಗಡೆಯಾಗಿ ಎಲ್ಲರನ್ನೂ ಬೆಚ್ಚಿಬೀಳಿಸಿತ್ತು. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫಲಸ್ತೀನ್ ನಿರಾಶ್ರಿತರಿಗೆ ಪರಿಹಾರದ ಮೊದಲ ಕಂತು $2.5 million ಬಿಡುಗಡೆ ಮಾಡಿದ್ದು ಸುದ್ದಿಯಾಗಿತ್ತು. ಕಳೆದ ವರ್ಷ ವಿಶ್ವಸಂಸ್ಥೆಯ ಪರಿಹಾರ ಏಜೆನ್ಸಿ ಫಲಸ್ತೀನ್ ನಿರಾಶ್ರಿತರಿಗೆ ಒದಗಿಸಲಾದ ಸೇವೆಗಳಿಗಾಗಿ ಭಾರತ $35 million ಹಣಕಾಸಿನ ನೆರವು ನೀಡಿದೆ. ಆದರೆ ಅದೇ ಭಾರತ ಸರ್ಕಾರ ಫಲಸ್ತೀನ್ ಮೇಲೆ ದಾಳಿ ಮಾಡುತ್ತಿರುವ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದೆ ಅನ್ನೋ ವರದಿಗಳು ಬಂದಿದ್ವು. ಒಂದು ಕಡೆ ಅಧಿಕೃತವಾಗಿ ಫಲಸ್ತೀನ್ ಜನರ ನೋವಿಗೆ ಖೇದ ವ್ಯಕ್ತಪಡಿಸ್ತಾನೆ, ಮತ್ತೊಂದು ಕಡೆ ಅವರ ಮೇಲೆ ದಾಳಿ ನಡೆಸೋಕೆ ಶಸ್ತ್ರಾಸ್ತ್ರ ಪೂರೈಸುವ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ ಅಂತ ವರದಿಯಾಗಿದೆ. ಗಾಜಾ ನರಮೇಧವನ್ನು ಪ್ರಿಯಾಂಕಾ ಗಾಂಧಿ ನಿರಂತರವಾಗಿ ಖಂಡಿಸ್ತಾನೆ ಬಂದಿದ್ದಾರೆ. ಗ್ರೇಟ್ ಶೇಮ್ ಅಂತ ಗಾಜಾದಲ್ಲಿ ನಡೆದಿರುವ ಜನಾಂಗೀಯ ಹತ್ಯೆ ಕುರಿತು ಇಸ್ರೇಲ್ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾದ್ರಾ ವಾಗ್ದಾಳಿ ನಡೆಸಿದ್ರು. ಗಾಜಾದಲ್ಲಿ ಇಸ್ರೇಲಿನ ಹಿಂಸೆಯನ್ನು ಖಂಡಿಸ್ತಾ, ಹತ್ಯಾಕಾಂಡ ಒಂದು ಭಯಾನಕ ಪೂರ್ವ ನಿದರ್ಶನವನ್ನು ಸ್ಥಾಪಿಸುತ್ತೆ ಮತ್ತು ಮಾನವ ಜನಾಂಗದ ಇತಿಹಾಸದಲ್ಲಿ ದೊಡ್ಡ ಅವಮಾನ ಅಂತ ಹೇಳಲಾಗುತ್ತೆ. ಗಾಜಾ ಮೇಲಿನ ಯುದ್ಧವನ್ನು ನಿಲ್ಲಿಸೋಕೆ ಸಾಧ್ಯವಾಗಲಿಲ್ಲ ಅಂತ ಪ್ರಿಯಾಂಕಾ ಅಂತಾರಾಷ್ಟ್ರೀಯ ಸಮುದಾಯವನ್ನು ಟೀಕಿಸಿದ್ರು. ನಮ್ಮ ದೇಶ ಗಾಜಾದಲ್ಲಿ ಕದನ ವಿರಾಮಕ್ಕಾಗಿ ಆಗ್ರಹಿಸಿ ನಡೆದ ಮತದಾನದಿಂದ ದೂರ ಉಳಿದಿರೋದಕ್ಕೆ ನನಗೆ ಆಘಾತ ಮತ್ತು ನಾಚಿಕೆ ಆಗ್ತಿದೆ ಅಂತ ಪ್ರಿಯಾಂಕಾ ಗಾಂಧಿ ಕಳೆದ ವರ್ಷ October 28 ಹೇಳಿದ್ರು. 5,000 ಮಕ್ಕಳು ಸೇರಿದಂತೆ 10,000 ಜನರ ನರಮೇಧ ನಡೆದಿದೆ. ಇಡೀ ಕುಟುಂಬಗಳನ್ನು ಮುಗಿಸಿ ಬಿಡಲಾಗ್ತಿದೆ. ಆಸ್ಪತ್ರೆಗಳು ಮತ್ತು ಆಂಬ್ಯುಲೆನ್ಸ್ಗಳ ಮೇಲೆ ಬಾಂಬ್ ದಾಳಿ ಮಾಡಲಾಗಿದೆ. ನಿರಾಶ್ರಿತರ ಶಿಬಿರಗಳನ್ನು ಗುರಿಯಾಗಿಸಲಾಗಿದೆ. ಇದೆಲ್ಲ ಪದಗಳಿಗೆ ಮೀರಿದ ಭಯಾನಕ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇಷ್ಟೆಲ್ಲ ಆಗಿನೂ ಸ್ವತಂತ್ರ ಅಂತ ಕರೆಯಲ್ಪಡುವ ಪ್ರಪಂಚದ ನಾಯಕರು ಫಲಸ್ತೀನಿನ ನರಮೇಧಕ್ಕೆ ಹಣಕಾಸು ಮತ್ತು ಬೆಂಬಲ ನೀಡುತ್ತಿದ್ದಾರೆ ಅಂತ ಕಳೆದ ವರ್ಷ November 5 ಪ್ರಿಯಾಂಕಾ ಖಂಡಿಸಿದ್ರು. ಕಳೆದ ವರ್ಷ December 7 ಇಸ್ರೇಲ್ ದಾಳಿ ಬಗ್ಗೆ ಕರುಣೆ ಇಲ್ಲದ ಬಾಂಬ್ ದಾಳಿ ಅಂತ ಟೀಕಿಸಿದ ಪ್ರಿಯಾಂಕಾ ಗಾಂಧಿ ಭಾರತ ಸತ್ಯದ ಪರ ನಿಲ್ಲಬೇಕು ಅಂತ ಹೇಳಿದ್ರು. ಇಂದು December 11, 2023 ಫಲಸ್ತೀನ್ ಜನ ಮತ್ತು ಅವರ ಮಕ್ಕಳು ಹತ್ಯಾಕಾಂಡವನ್ನು ತಡೆಯಲು ಗಾಜಾದಲ್ಲಿ ಕದನ ವಿರಾಮಕ್ಕೆ ಒತ್ತಾಯಿಸಿ ಜಾಗತಿಕ ಮುಷ್ಕರದಲ್ಲಿ ಭಾಗವಹಿಸಿ ಅವರ ವಿರುದ್ಧ ನಡೆಸಿರುವ ಭೀಕರ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕು ಅಂತ ಪ್ರಿಯಾಂಕಾ ಪೋಸ್ಟ್ ಒಂದರಲ್ಲಿ ಕಳೆದ ವರ್ಷ ಬರೆದಿದ್ರು. ಗಾಜಾದಲ್ಲಿ ನಡೆದಿರುವ ಜನಾಂಗೀಯ ಹತ್ಯೆ ಮಾನವ ಜನಾಂಗದ ಇತಿಹಾಸದಲ್ಲೇ ದೊಡ್ಡ ಅವಮಾನ ಅಂತ ಪ್ರಿಯಾಂಕಾ ಈ ವರ್ಷ February 23 ಹೇಳಿದ್ರು. ಭಾರತ ಸ್ವತಂತ್ರ ಪೂರ್ವದಿಂದಲೂ ಫಲಸ್ತೀನ್ ದೇಶವನ್ನು ಬೆಂಬಲಿಸ್ತಾ ಬಂದಿದೆ. ನೆಹರು ಅವರ ಕಾಲದಿಂದ ಮನಮೋಹನ್ ಸಿಂಗ್ ಅವರ ಕಾಲದವರೆಗೆ ಫಲಸ್ತೀನ್ ದೇಶವನ್ನು ಬೆಂಬಲಿಸ್ತಾ ಬಂದಿದೆ. ಈಗ ಮೋದಿ ಸರ್ಕಾರವು ಅಧಿಕೃತವಾಗಿ ಫಲಸ್ತೀನನ್ನು ಬೆಂಬಲಿಸ್ತಾ ಇದೆಯಾದರೂ ಇಸ್ರೇಲ್ ಜೊತೆಗೂ ಗಾಢ ಸಂಬಂಧ ಬೆಳೆಸ್ಕೊಂಡು ಬಂದಿದೆ. BJP ಸಂಘ ಪರಿವಾರಗಳಂತೂ ನೇರವಾಗಿ ನಾವು ಇಸ್ರೇಲ್ ಪರ ಅಂತ ಹೇಳಿ ಫಲಸ್ತೀನ್ ಮೇಲಿನ ಆಕ್ರಮಣವನ್ನು ಸಮರ್ಥಿಸಿಕೊಳ್ತಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.